नमस्कार वीक्षकरे श्रीनगरी वार्तेगळिगे स्वागत। मैसूरु डिसेंबर 17 विधान परिषत् सदस्यरद अडगूरु एच विश्वनाथ्रवरु हुणसूरु उपचुनावणेयल्लि यडियूरप्प नवर राजकीय कुरितु मत्तु संसदरुगळाद वि श्रीनिवास प्रसाद मत्तु प्रताप सिंहरवर राजकीयद कुरितु मातनाडिदरु। श्रीनिवास प्रसाद निकल बे रियाक्टू कलिके बे भाला अभिमान नानूर सुमार 50 वर्ष सुदीर्घ स्नेह यान ना कौरे फस्ट माता नानी अलेमारी विष अदी 40 ವರ್ಷ ಕಾಲ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ ಅಲ್ಲಿಂದ ಜೆಡಿಎಸ್ ಬಂತು ಜೆಡಿಎಸ್ ಅಲ್ಲಿ ನಾನು ಯಾಕೆ ಮುಸಾದಾಗ ಬೇಡಪ್ಪ ಕಾಂಗ್ರೆಸ್ ಗೆ ವಾಪಸ್ ಹೋಗಬೇಕು ಅಂತಿದ್ದೆ ನಾನು ಅವರ ಜೊತೆ ಸರ್ ಬೇಡ ನಾನು ವಾಪಸ್ ಹೋಗ್ತಾ ಇದ್ದೆ ಕಾಂಗ್ರೆಸ್ ಗೆ ಇಲ್ಲ ಇಲ್ಲ ನೀವು ಬಿಜೆಪಿ ಬರಬೇಕು ಯಡಿಯೂರಪ್ಪ ಸಿಎಂ ಮಾಡಬೇಕು ಅಂತ ಕರ್ಕೊಂಡು ಹೋಗೋರು ಯಾರು ನನಗೇನು ಇಷ್ಟನೂ ಇರಲಿಲ್ಲ ಯಾಕೆ ಬಿಜೆಪಿ ನ ಮೊದಲು ನಾವು ಇಷ್ಟಪಟ್ಟವರು ಅಲ್ಲ ನಿಮಗೋಸ್ಕರ ನಾನು ಅಲ್ಲಿಗೆ ಬರಬೇಕಾಯಿತು ಆಮೇಲೆ ನಡೆದಂತ ಘಟನೆಗಳು ನನಗೆ ಗೊತ್ತಿದೆ ಇದು ಜೊತೆಗೆ ನೀವು ಹೇಳ್ತಾನೆ ದೇವರಾದರ್ಶಕ್ಕೆ ಯಾರಪ್ಪ ರಾಜಕೀಯದ ತೀರ್ಮಾನಗಳು ಅವತ್ತು ಅರಸು ಕಾಂಗ್ರೆಸ್ ಇಂದ ನಾವೆಲ್ಲರೂ ಕೂಡ ವಾಪಸ್ ಹೋದವರು ನಾನೊಬ್ಬನೇ ಅಲ್ಲ ಒಟ್ಟು 70 ಜನ ವಾಪಸ್ ಹೋದವರು ಆದರೆ ಅವರೆಲ್ಲ ಚೂರಿ ಹಾಕಿಬಿಟ್ರೆ ನೀವು ಎಷ್ಟು ಪಾರ್ಟಿ ಚೇಂಜ್ ಮಾಡಿದಿರಾ ಆದರೆ ಎಲ್ಲರಿಗೂ ಚೂರಿ ಹಾಕಿಬಿಟ್ಟು ಹೊರಟೋದ್ರ ಒಬ್ಬ ಹಿರಿಯ ರಾಜಕಾರಣಿಯಾಗಿ ನೀವು ಆ ರೀತಿಯಲ್ಲ ರಾಜಕಾರಣ ನಿಜ ರಾಜಕಾರಣದಲ್ಲಿ ಸುಧಾರಣೆಗಳು ಬದಲಾವಣೆಗಳು ಇವೆಲ್ಲ ನಡೀತಾ ಇರ್ತವೆ ರೀತಿ ಅರ್ಥ ಇವತ್ತು ಕೂಡ ದೇವರಾದರ್ಶರ ಚಿಂತನೆ ಸಿದ್ಧಾಂತಗಳು ಕಾರ್ಯಕ್ರಮಗಳು ಸ್ವಲ್ಪ ಹೇಳ್ತಾ ಇಲ್ಲೇನ್ರಿ ಅದನ್ನೇ ಆದ್ರಿಂದ ಸುಮ್ಮನೆ ದೇವರಾದರ್ಶ ಚೂರಿ ಆಗಿದೆ ರಾಜಕೀಯ ತೀರ್ಮಾನ ಹೌದು ಅರಸು ಕಾಂಗ್ರೆಸ್ ಇಂದ ಮತ್ತೆ ವಾಪಸ್ ತೀರ್ಮಾನ ಸಾಧ್ಯದ ನೀವು ಬೇರೆ ಬೇರೆ ರೀತಿ ಅರ್ಥೈಸಿ ನೀವು ಬೇರೆ ತರ ಮಾತಾಡುವಂತ ಸರಿ ಬಟ್ ನಾನು ಕೇಳಿದ್ದಾದ್ರೂ ಏನಂದ್ರೆ ನಿಮ್ಮ ಹುಟ್ಟೂರು ಅಶೋಕ್ಪುರಂ ಏನ್ ಮಾಡಿದ್ದೀರಾ ಮತ್ತು ದಲಿತರಿಗೆ ಏನ್ ಮಾಡಿದ್ದೀರಾ ನಿಮ್ಮ ಚಾಮರಾಜನಗರಕ್ಕೆ ಏನ್ ಮಾಡಿದ್ದೀರಾ ತಪ್ಪಾದ್ರು ನೀವು ಎಷ್ಟು ಸಾರಿ ಒಂದೊಂದು ಸಾರಿ ಎರಡೆರಡು ಪಾರ್ಟಿಗೆ ಹೋಗಿ ಬಂದಿದ್ದೀರಾ ಅದು ನಾನು ಅಲೆಮಾರಿಯದು ನಾನು ಹೇಳ್ತಿದ್ದೀನಿ ಕಾಂಗ್ರೆಸ್ ಜೆಡಿಎಸ್ ಕರ್ಕೊಂಡು ಹೋಗೋದೇ ನೀವು ಅಂತ ಚುನಾವಣೆಗೆ ಹೌದಪ್ಪ ಚುನಾವಣೆಗೆ 15 ಕೋಟಿ ನಿಮ್ಗೇನು ಗೊತ್ತದು ನಿಮ್ಮತ್ರ ಲೆಕ್ಕ ಇದೆಯಪ್ಪ ಸರ್ ಎಷ್ಟು ಕೊಟ್ಟರು ಲೆಕ್ಕ ಇದೆ ಪಾಪ ಯಡಿಯೂರಪ್ಪ ಎಷ್ಟೋ ಕೊಟ್ಟರು ಮತ್ತೆ ಕಳಿಸ್ತೀನಿ ಅಂದ್ರು ಯಾರ ಜೊತೆ ಕಳಿಸಿದ್ರು ಸೈನಿಕನ ಜೊತೆ ದುಡ್ಡು ಕಳಿಸಿದ್ರು ಸೈನಿಕ ಹುಣಸೂರಿಗೆ ಬರಲಿಲ್ಲ ನಾನು ಇವತ್ತು ಹೇಳ್ತಾ ಇಲ್ಲ ಇದನ್ನ ಸೈನಿಕನ ಮಂತ್ರಿ ಮಾಡಿದ ದಿವಸನೇ ಹೇಳಿದೆ ಇಂಥ 420 ಗಳಿಗೆಲ್ಲ ಯಾಕ್ರಿ ಮಂತ್ರಿ ಮಾಡಿದ್ರಿ ಅಂತ ತೆಗೆದು ನೋಡಿ ಹಿಂಗಡೆ ನಾನು ಯಾವುದೂ ಮುಚ್ಚಿಟ್ಟಿಲ್ಲ ರೀ ಅವತ್ತೇ ಹೇಳಿದೆ ನಾನು ಸೊ ಅದರಿಂದ ಪ್ರಸಾದ್ ಗೊತ್ತಿಲ್ಲದ ವಿಚಾರ ಹೇಳಕ್ಕೆ ಹೌದ್ರಿ ಒಂದು ಚುನಾವಣೆ ಅಂತ ಹಣ ಬೇಕು ಅಪ್ಪ ನಿಮಗೆ ನೀವಿಷ್ಟು ಚುನಾವಣೆ ನಿಂತಿದ್ರೆ ನೀವು ನಿಮ್ಮ ಪಾರ್ಟಿಗೆ ನಿಮ್ಗೆ ಹಣ ಕೊಟ್ಟಿಲ್ವಾ ಸ್ನೇಹಿತರ ಹಣ ಕೊಟ್ಟಿಲ್ವಾ ನಮ್ಮ ವಿಶ್ವಾಸಿಗಳ ಹಣ ಕೊಟ್ಟು ಅದನ್ನ ಯಾಕೆ ಮಾತಾಡೋದು ಹಾಗಾದ್ರೆ ಲೆಕ್ಕ ಇಟ್ಟಿದ್ದಾರೆ ಬಿಜೆಪಿಯವರು 15 ಕೋಟಿ ಅಂತ ಟ್ಯಾಕ್ಸಿ ಮತ್ತೆ ಲೆಕ್ಕನ ಇವರ ಬಿಜೆಪಿ ಲೀಡರ್ ಟ್ಯಾಕ್ಸಿ ಮತ್ತೆ ಯಾರಿಗೆ ಹೇಳ್ಬಿಟ್ಟದು ಇವೆಲ್ಲ ಸುಮ್ಮನೆ ಸಣ್ಣ ಸಣ್ಣದಾಗಿ ಮಾತಾಡಿ ನಾನು ಹೇಳ್ತೀನಿ ನೀವು ದಲಿತ ನಾಯಕ ಅಂತ ಅಂಬೇಡ್ಕರ್ ಹೆಸರು ಹೇಳ್ತಿರೋದು ನೀವು ಸೆಂಟ್ರಲ್ ಮಿನಿಸ್ಟರ್ ಇದ್ದಾಗ ಸಂವಿಧಾನದ ಪರಿಷ್ಕರಣೆ ಆಗಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ನೀವು ಗೋ ಬ್ಯಾಕ್ ಅಂಬೇಡ್ಕರ್ ಹೇಳ್ತೀರಾ ನೀವು ಸಂವಿಧಾನ ಹೇಳ್ತೀರಾ ಯಾರ್ರಿ ಸಂವಿಧಾನದ ಪರಿಷ್ಕರಣೆ ಆಗ್ಬೇಕು ಏನ್ ತಪ್ಪು ಅಂತ ಹೇಳಿದ್ರಿ ನೀವು ಮಂತ್ರಿಯಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ
ದಲಿತರ ಬಗ್ಗೆ ಏನು ಎಲ್ಲಾದರೂ ಮಾತಾಡ್ತಾ ಇದ್ದೀನಿ. ಅರೆ ಕೋರೆಗಾಂವ್ ಅಂಬೇಡ್ಕರ್ ಅವರ ಮೊಮ್ಮಗಳ ಮಗ ಆನಂದ್ ತೇಲ್ತುಂಬೆ ಆ ಜೈಲಲ್ಲಿದ್ದ ಮೊನ್ನೆ ಬಿಟ್ಟು ಏನಾದ್ರು ಒಂದು ಮಾತಾಡಿದ್ರೆ ಅದ್ರ ಬಗ್ಗೆ ನೀವು ಐ ಆಮ್ ವೆರಿ ಸಾರಿ ನಾನು ಹೇಳುವಷ್ಟೇ. ಏ ಯಾರಿಂದ ಟಾರ್ಗೆಟ್ಸ್ತಾರೋ ನಾನು ಹೇಳುವುದು ನೀವು ದಲಿತರು ಅಂಬೇಡ್ಕರ್ ಅಂತೀರಲ್ಲ ಅಂಬೇಡ್ಕರ್ ಮೊಮ್ಮಗಳಿಗೆ ಜೈಲ್ಗೆ ಹಾಕಿ ಮೊಮ್ಮಗ ಮೊಮ್ಮಗಳ ಗಂಡನಿಗೆ ಆನಂದ್ ತೇಲ್ ತುಂಬೆ ಪೂನಾ ಅವ್ರು ಮೊನ್ನೆ ಬಿಟ್ಟರು ಅವ್ರನ್ನ ಸ್ಟ್ಯಾನ್ಲೆ ಫಾದರ್ ಸತ್ತೇ ಹೋದ್ರು ದಲಿತರು ಹೋರಾಟಗಾರರು ದಲಿತೇತರ ಸತ್ತೋದಲ್ಲ ಎಲ್ಲಿಯಾದ್ರೂ ಅವ್ರು ಮಾತಾಡ್ತೀನಿ ಅದಕ್ಕೆ ಎಲ್ಲಿ ಆಯ್ತಪ್ಪ. ಮುರುಘಾಮಠದ ಸ್ವಾಮಿಗಳು ಒಬ್ಬ ದಲಿತ ಹೆಣ್ಣು ಮಗಳನ್ನ ಕೆಡಿಸಿದ್ರು ಮಾತಾಡ್ತೀರೇನ್ರಿ ನೀವು ಮಾತಾಡಿದ್ರ ಯಾವ ಇಲ್ಲ ಸುಮ್ಮನೆ ಒಂಥರ ವೈಟ್ ಕಾಲರ್ ಪೊಲಿಟಿಷಿಯನ್ ಯಾವ ಕಷ್ಟ ಸುಖಕ್ಕೂ ಆದವರೆಲ್ಲ ನೀವು ಹೇಳ್ತಿದ್ರು ಹೇಳಿ ಏನ್ ಮಾತಾಡಿದ್ದೀರಾ ಯಾವುದಕ್ಕೂ ಮಾತಾಡಲ್ಲ ಓ ಅದಕ್ಕೆ ಯಾರು ಎಲೆಕ್ಷನ್ ಅಂದ್ಮೇಲೆ ಯಾರು ಕೊಡ್ತಾರೆ ಮಾಡ್ತಾರೆ ನಡೀತಾರೆ ಅದನ್ನ ಲೆಕ್ಕ ಕೇಳೋರು ನೀವೇ ಆಗ್ರಿ. ಲೆಕ್ಕ ಕೇಳಿದ್ರೆ ನೀವು ಪಾರ್ಟಿ ಕೇಳುತ್ತೆ ಹೋರಿಯು ಅದೆಲ್ಲ ಕೇಳೋದಕ್ಕೆ ನಾನು ಇಲ್ಲ ಅಂತ ಹೇಳ ಅದು ನಮ್ಮ ಪೊಲಿಟಿಕ್ಸ್ ಅಲ್ಲಿ ಗಾಡ್ ಫಾದರ್ಸ್ ಸ್ನೇಹಿತರು ಅದನ್ನೆಲ್ಲ ಈ ದೊಡ್ಡ ವಿಚಾರ ಅಂತ ಹೇಳುವ ಅವೆಲ್ಲ ನಡೆಯುವಂತ ಅವೆಲ್ಲ ನಡೆಯುವಂತ ಈಗ ನನಗೊಂದು ಅಧಿಕಾರ ಇರುತ್ತೆ ಯಾರಿಗೂ ಸಹ ಮಾಡಲಿ ಅಲ್ಲ ಅದು ಒಬ್ಬ ನಾಯಕನ ಗುಣಗಳು ಅಲ್ಲ. ಆ ರೀತಿ ಶ್ರೀನಿವಾಸ ಪ್ರಸಾದ್ ಅಂತ ಎತ್ತರದ ನಾಯಕನ ಗುಣಗಳು ಹಾಗಾಗಿ ನಾನು ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ವೇ ಅದನ್ನು ಬಿಟ್ಬಿಟ್ಟು ಎತ್ತೆತ್ತಗೋ ತಗೊಂಡು ಹೋದ್ರೆ ನಿಮ್ಮ ಹತ್ರ ಇಲ್ಲ ಆ ಪ್ರಶ್ನೆ ನಾನು ಕೇಳೋ ಪ್ರಶ್ನೆಗೆ ನಿಮ್ಗೆ ಓ ಆ ಅಶೋಕ್ಪುರಂನವ್ರಿಗೆ ಗೊತ್ತು ನಾನು ಏನು ಮಾಡಿ ಏನು ಮಾಡಿದ್ದೀರಿ ಅಶೋಕ್ಪುರಂ ಏನು ಮಾಡಿದ್ದೀರಾ ಅಶೋಕ್ಪುರಂ ನೀವು ಕೇಳ್ತಿದ್ದ ಚಾಮರಾಜನಗರ ದಲಿತ ನಾನು ನನ್ನನ್ನು ಕೇಳ್ತಿದ್ದ ಕೆ ಆರ್ ನಗರಕ್ಕೋ ಮೈಸೂರಿಗೂ ಏನು ಮಾಡಿದ್ಯಾ ಕೇಳಿ ನಾನು ಮಂತ್ರಿ ಇದ್ದಾಗ ಏನು ಮಾಡಿದ್ದೋ ಕೇಳಿ ಇವತ್ತು ನೀವೇನು ಮಾಡಿದ್ದೀವಿ ನಾನು ಅದನ್ನು ಕೇಳ್ತಾ ಇದ್ದೀನಿ. ಯಾವುದು ಇಂಡಿವಿಜುವಲ್ ಅದರಿಂದ ಪ್ರಯೋಜನವೂ ಇಲ್ಲ ಯಾಕೆಂತ ನಾವೆಲ್ಲ ಕೂಡ ಜನರ ವಾರಿಸಿದವರು ಜನಪ್ರತಿನಿಧಿಗಳು. ಸೊ ಈ ಜನಪ್ರತಿನಿಧಿ ನಾನು ಅದನ್ನ ಹೇಳಿ ತಾವು ದಲಿತ ಪ್ರತಿನಿಧಿ ಅಂತ ಹೇಳ್ತೀವಿ ಇಂತಿಂಥದ್ದು ಈಗ ಮೊನ್ನೆನೂ ಕೂಡ ಆಯ್ತಪ್ಪ ಒಂದು ಹೆಣ್ಮಗಳು ಹೊಡೆ ಸಾಯಿಸಬಿಟ್ರಪ್ಪ ಏನು ಎಲ್ಲಿಯಾದರೂ ಚಕಾರ ಎತ್ತಿದ್ದೀರಿ ನೀವು ದಲಿತರ ದುಃಖದುಮ್ಮಾನಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ನೋವುಗಳಿಗೆ ಅಪಮಾನಗಳಿಗೆ ಅವಮಾನಗಳಿಗೆ ಸ್ಪಂದಿಸಿದಂಥ ನೀವು ಸುಮ್ಮನೆ ಏನೇನೋ ಮಾತಾಡ್ತೀರಾ ಮತ್ತೆ ನಿಮ್ಮ ಪದಪ್ರಯೋಗಗಳು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ.